ಬಹುತೇಕರಿಗೆ ಇಂದು ಕೆಲಸ ಕಡಿಮೆಯಾಗಿ ಅನಾರೋಗ್ಯ ಉಂಟಾಗಿದೆ. ಆರೋಗ್ಯ ಜೀವದ ಸ್ವಭಾವ. ಜೀವಶಕ್ತಿ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸೋಕೆ ಬಿಟ್ಟರೆ ಆರೋಗ್ಯವಾಗೇ ಇರ್ತೀರಿ. ದೇಹನ ಬಳಸೋದ್ರಿಂದ ಅಷ್ಟೇ ಅದನ್ನ ಚೆನ್ನಾಗಿ ಇಟ್ಕೋಬಹುದು. ಅದನ್ನು ಹೆಚ್ಚು ಬಳಸಿದಷ್ಟು ಹೆಚ್ಚು ಉತ್ತಮವಾಗುತ್ತೆ. ಒಬ್ಬ ಯುವ ವೈದ್ಯ ಇದ್ದ. ಅವನು ತನ್ನ ಹಿರಿಯ ವೈದ್ಯನ ಬಳಿ ಹೋಗಿ ರೋಗಿಯೊಬ್ಬರ ಡಯಾಗ್ನೋಸಿಸ್ನಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಅಂತ ಅಂದ. ಹಿರಿಯ ವೈದ್ಯ, ಓ ಆತಂಕ ಮತ್ತು ವಾಂತಿನ? ಹೌದು, ಆದರೆ ಅವರಿಗೆ ಆತಂಕ ಮತ್ತು ವಾಂತಿ ಆಗೋದಕ್ಕೆ ಯಾವುದೇ ವೈದ್ಯಕೀಯ ಕಾರಣ ಕಾಣಿಸ್ತಿಲ್ಲ. ಹಿರಿಯ ವೈದ್ಯರು ಸಲಹೆ ಕೊಟ್ಟರು, ಅವನು ಗಾಲ್ಫ್ ಆಡ್ತಾನ ಅಂತ ಕೇಳಿ. ಹೌದಂದ್ರೆ ನಿಲ್ಲಿಸೋದಿಕ್ಕೆ ಹೇಳಿ, ಇಲ್ಲ ಅಂದ್ರೆ ಆಡೋದಿಕ್ಕೆ ಹೇಳಿ. ಅವನು ಸರಿಯಾಗ್ತಾನೆ. ಆರೋಗ್ಯ ಅಂದ್ರೆ ಹಾಗೆ. ಕೆಲವರಿಗೆ ಅತಿಯಾಗಿ ಕೆಲಸ ಮಾಡಿ ಅನಾರೋಗ್ಯ, ಆದ್ರೆ ಇವತ್ತು ಹೆಚ್ಚಿನವರಿಗೆ ಕಡಿಮೆ ಕೆಲಸ ಮಾಡಿ ಅನಾರೋಗ್ಯ. ನೀವು ಭೂಮಿಯಲ್ಲಿ 200 ವರ್ಷಗಳ ಹಿಂದೆ ಬದುಕಿದ್ರೆ ದೈಹಿಕವಾಗಿ ನೀವು ಈಗ ಮಾಡ್ತಿರೋದಕ್ಕಿಂತ ಕನಿಷ್ಠ 20 ಪಟ್ಟು ಹೆಚ್ಚು ಚಟುವಟಿಕೆಗಳನ್ನು ಮಾಡ್ತಿದ್ರಿ ದೈಹಿಕವಾಗಿ, ಖಂಡಿತವಾಗ್ಲು ಅಲ್ವಾ? ಇಲ್ಲಿಗೆ ನಡ್ಕೊಂಡೇ ಬರ್ತಿದ್ರಿ, ಎಲ್ಲಾನು ಕೈಗಳಿಂದಲೇ ಮಾಡಿರ್ತಿದ್ರಿ. ಏನಿಲ್ಲ ಅಂದ್ರೂ 20 ಪಟ್ಟು ಹೆಚ್ಚು, ಇಲ್ಲ ಇಲ್ಲ ಬಹುಶಃ 100 ಪಟ್ಟು ಹೆಚ್ಚು. ನಿಮ್ಮಲ್ಲಿ ಕೆಲವರು 250 ಪಟ್ಟು. ನೀವು ಅಷ್ಟೊಂದು ಚಟುವಟಿಕೆಗಳನ್ನ ಮಾಡ್ತಿದ್ರೆ ಬ್ರೇಕ್ ತಗೊಳ್ಳಿ, ವಿಶ್ರಾಂತಿ ತಗೊಳ್ಳಿ ಅಂತ ಹೇಳಿರ್ತಿದ್ದೆ. ಈಗ ದೇಹವನ್ನ ಬಳಸೇ ಇಲ್ಲ. ದೇಹವನ್ನ ಬಳಸೋದ್ರಿಂದಷ್ಟೇ ಅದನ್ನ ಚೆನ್ನಾಗಿ ಇಟ್ಕೋಬಹುದು. ಆರೋಗ್ಯ ಅಂದಾಗ ದೈಹಿಕ ಆರೋಗ್ಯದ ಬಗ್ಗೆ ಮಾತಾಡ್ತಿದ್ದೀರಾ? ಯು ಮಸ್ಟ್ ಯೂಸ್ ದಿಸ್ ಬಾಡಿ. ನೀವು ಈ ದೇಹವನ್ನ ಬಳಸಲೇಬೇಕು. ಅದನ್ನ ಹೆಚ್ಚು ಬಳಸದಂತೆಲ್ಲ ಅದು ಹೆಚ್ಚು ಉತ್ತಮವಾಗುತ್ತೆ. ಕೆಲವು ವರ್ಷಗಳ ಹಿಂದೆ ನಾವು ಇಲ್ಲಿ ಕೆಲವರಷ್ಟೇ ಇದ್ವಿ. ನಾನು ಅವರನ್ನ ಟ್ರೆಕ್ಕಿಂಗ್ಗೆ ಕರ್ಕೊಂಡು ಹೋಗಿದ್ದೆ. ನಾವು ಹೋಗಿದ್ದಾಗ ಆ ಸಮಯದಲ್ಲಿ ಸುಮಾರು 6 ವಾರಗಳ ಹಿಂದೆ ಒಂದು ನೌಕಾ ಹೆಲಿಕಾಪ್ಟರ್ ಮಂಗಳೂರಿಂದ ಹೊರಟು, ನಾನು ಅದರ ಬಗ್ಗೆ ಕಥೆ ಕೇಳಿದ್ದಷ್ಟೇ, ಎಷ್ಟು ನಿಜ ಅಂತ ಗೊತ್ತಿಲ್ಲ. ಕೆಲವರು ಹೇಳಿದ್ರು ಅದರಲ್ಲಿ ಬಹಳ ಮುಖ್ಯವಾದ ದಾಖಲೆಗಳಿತ್ತು ಮತ್ತು 3 ಉನ್ನತ ಅಧಿಕಾರಿಗಳು ಮತ್ತು ಪೈಲಟ್ ಇದ್ರು ಅಂತ. ಹೆಲಿಕಾಪ್ಟರ್ ಅಪಘಾತವಾಗಿ ಕಾಡಿನೊಳಗೆ ಬಿತ್ತು. ಬಹಳ ದಟ್ಟ ಕಾಡು. ಪಶ್ಚಿಮ ಘಟ್ಟದ ಪರ್ವತಗಳು ಮತ್ತು ಕಾಡುಗಳು ಬಹಳ ದಟ್ಟವಾಗಿವೆ. 6 ವಾರಗಳು ಕಳೆದರೂ ಹೆಲಿಕಾಪ್ಟರ್ ಸಿಕ್ಕಿರಲಿಲ್ಲ. ಹಾಗಾಗಿ ಒಂದು ಸೇನಾಪಡೆ ಅಲ್ಲಿ ಕ್ಯಾಂಪ್ ಹಾಕಿ ಕಾಡಿನ ಒಂದು ಮೂಲೆಯಿಂದ ಇನ್ನೊಂದು ಮೂಲೆವರೆಗೂ ಹುಡುಕ್ತಾ ಇದ್ರು, ಹೆಲಿಕಾಪ್ಟರ್ನ ಹುಡುಕಿ ಅದರಿಂದ ಏನನ್ನೋ ಮರಳಿ ಪಡೆಯೋದಿಕ್ಕೆ. ಸೇನಾ ಸಿಬ್ಬಂದಿಗಳ ಒಂದು ಪಡೆನೇ ಇತ್ತು. ಬಹುಶಃ 200ರಿಂದ 250 ಜನ ಕ್ಯಾಂಪ್ ಮಾಡಿದ್ರು. ಅವರು ಕಾಡಿನಲ್ಲಿ ಹುಡುಕಾಡ್ತಾ 6 ವಾರಗಳಿಂದ ಅಲ್ಲೇ ಇದ್ರು. ನಾವಲ್ಲಿ ಹೋದಾಗ ನಾವು ನಮಗೆ ಅಡುಗೆ ಮಾಡಿಕೊಳ್ಳೋದು ಸಮಸ್ಯೆ ಆಗಿತ್ತು. ಯಾಕಂದ್ರೆ ಮಳೆ ಸುರಿತಾನೇ ಇತ್ತು ಮತ್ತು ನಾವು ಆ ದಿನ ಇಡೀ ನಡೆದಿದ್ವಿ. ನಮ್ಮನ್ನು ನಾವು ಕರೆಯದೇ ಬಂದ ಅತಿಥಿಗಳಾಗಿಸಿಕೊಂಡ್ವಿ. ಯಾಕಂದ್ರೆ ಅಡುಗೆ ಘಮ್ಮಂತಿತ್ತು. ನಿಮಗೆ ನಿಜವಾಗಿಯೂ ಊಟದ ಬೆಲೆ ಗೊತ್ತಾಗೋದು ದೇಹನ ಆ ಮಟ್ಟಿಗೆ ಬಳಸಿದಾಗ ಮಾತ್ರ.
ಇವು ದಿನವಿಡೀ ಏನನ್ನೂ ತಿನ್ನದೆ 20-30 ಕಿಲೋಮೀಟರ್ ನಡೆದರೆ ಸಂಜೆ ಹೊತ್ತಿಗೆ ಊಟದ ಬೆಲೆ ಗೊತ್ತಾಗುತ್ತೆ. ನಾವು ಹೋದ್ವಿ, ಅಲ್ಲಿದ್ದ ಕ್ಯಾಪ್ಟನ್ ತುಂಬ ದೊಡ್ಡ ಮನಸ್ಸಿನವರಾಗಿದ್ದರು, ನಮ್ಮನ್ನು ಖುಷಿಯಿಂದ ಸ್ವಾಗತಿಸಿದರು. ಅಲ್ಲಿದ್ದ ಒಬ್ಬ ಸಾರ್ಜೆಂಟ್, ನಮ್ಮ ಸೈನ್ಯದಲ್ಲಿ ಅವರನ್ನು ಹವಾಲ್ದಾರ್ ಅಂತಾರ, ಏನು ಹವಿಲ್ದಾರ್, ಅವನು ನಮ್ಮ ಕಡೆ ನೋಡಿ ನೀವು ಯಾಕೆ ನಡೀತಿದ್ದೀರಿ ಅಂತ ಕೇಳಿದ. ಹೀಗೆ ಸುಮ್ಮನೆ ನಡೆಯೋಣ ಅಂತ ಅಂದ್ವಿ. ಅವನಿಗೆ ನಂಬೋಕೆ ಆಗಲಿಲ್ಲ. ಸುಮ್ಮನೆನಾ, ನಾವಿಲ್ಲಿ 6 ವಾರಗಳಿಂದ ಇದ್ದೀವಿ, ಈ ಕೆಲಸ ಯಾವಾಗ ಮುಗಿಯುತ್ತೋ ಅಂತ ಕಾಯ್ತಾ ಇದ್ದೀವಿ. ಪ್ರತಿದಿನ ಆ ಹಾಳದ ಹೆಲಿಕಾಪ್ಟರ್ ಹುಡುಕೋಕೆ 20-30 ಕಿಲೋಮೀಟರ್ ನಡೀತಾ ಇದ್ದೀವಿ. ನೀವು ಖುಷಿಗೆ ನಡೀತಾ ಇದ್ದೀರಾ? ಅವನಿಗೆ ನಂಬೋಕಾಗಲಿಲ್ಲ. ಇದು ಸಾಧ್ಯನಾ? ಸುಮ್ಮನೆ ಖುಷಿಗೆ ಯಾರಾದರೂ ನಡೀತಾರ? ಕಾಲಲ್ಲಿ ಬೊಬ್ಬೆ ತರಿಸ್ಕೊಂಡು ಅವನಿಗೆ ನಂಬೋಕೆ ಆಗಲಿಲ್ಲ. ಅವನಿಗೆ ಅರ್ಥ ಆಗಿರಲಿಲ್ಲ, ಅವನು ಸೇನೆಯಲ್ಲಿ ಬಲವಂತವಾಗಿ ಮಾಡ್ತಾ ಇದ್ದಿದ್ದು ಅವನನ್ನು ಎಷ್ಟು ಚೆನ್ನಾಗಿ ಆರೋಗ್ಯವಾಗಿ ಇಟ್ಟಿದೆ ಅಂತ. ನಿಜ, ಅವನಿಗೆ ಅರ್ಥ ಆಗಿರಲಿಲ್ಲ. ಹಾಗಾಗಿ ಆರೋಗ್ಯದ ಬಗೆಗಿನ ಸರಳವಾದ ವಿಷಯ ಏನಂದ್ರೆ ದೇಹವನ್ನು ಬಳಸೋದು ಅಷ್ಟೇ. ನೀವು ದೇಹವನ್ನು ಸಾಕಷ್ಟು ಬಳಸಿದರೆ ತನ್ನನ್ನು ಆರೋಗ್ಯವಾಗಿ ಇಟ್ಕೊಳ್ಳೋದಿಕ್ಕೆ ದೇಹದಲ್ಲಿ ಎಲ್ಲಾನೂ ಇದೆ. ಹಾಗಂದ್ರೆ ಇದೊಂದೇ ವಿಷಯನ? ನನಗೇನು ಆಗಲ್ವಾ? ನಾನು ಪರ್ಫೆಕ್ಟ್ ಆಗಿರ್ತೀನ ಅಂತ ಅರ್ಥನ? ನಾನು ಹೇಳೋದು, ನಮ್ಮ ದೇಹವನ್ನು ಎಷ್ಟು ಬಳಸಬೇಕು ಅಷ್ಟು ನಾವು ಬಳಸಿದ್ರೆ ಭೂಮಿ ಮೇಲಿನ 80% ಕಾಯಿಲೆಗಳು ಮಾಯವಾಗುತ್ತೆ. 80%, ಮಿಕ್ಕ 20%, ಅದರಲ್ಲಿ 10%ಗೆ ಕಾರಣ ಜನರು ತಿನ್ನುತ್ತಾ ಇರೋ ಆಹಾರ. ಆಹಾರ ಪದ್ಧತಿಯನ್ನು ಬದಲಾಯಿಸಿದ್ರೆ ಇನ್ನೊಂದು 10% ಮಾಯ ಆಗುತ್ತೆ. ಅಂದ್ರೆ ಬರೀ 10% ಕಾಯಿಲೆಗಳು ಉಳ್ಕೊಳ್ಳುತ್ತೆ. ಆ ಕಾಯಿಲೆಗಳಿಗೆ ಅನೇಕ ಕಾರಣಗಳಿವೆ. ಒಂದು ಕಾರಣ ಕರ್ಮ, ಇನ್ನೊಂದು ಪರಿಸರ, ಮತ್ತೆ ಜೀವ ವ್ಯವಸ್ಥೆಯಲ್ಲಿ ಬೇರೆ ಏನೋ ಆಗಿರಬಹುದು. ಅದನ್ನು ಸರಿ ಮಾಡೋದಕ್ಕೆ ವಿಧಾನಗಳಿವೆ. ಕಾಯಿಲೆ ಇರೋರಲ್ಲಿ 90% ಜನ ದೇಹವನ್ನು ಬಳಸೋದ್ರಿಂದ ಮತ್ತು ಸರಿಯಾದ ಆಹಾರ ತಿನ್ನೋದ್ರಿಂದ ಆರೋಗ್ಯವಂತರಾದರೆ ಮಿಕ್ಕ 10%ನ ಸುಲಭವಾಗಿ ನಿಭಾಯಿಸಬಹುದು. ಆದರೆ ಈಗ ಕಾಯಿಲೆ ಇರೋರು ಅಷ್ಟೊಂದು ಹೆಚ್ಚಾಗಿರೋದು ಯಾಕಂದರೆ ನಾವು ಸರಿಯಾಗಿ ತಿನ್ನಲ್ಲ ಅಥವಾ ತುಂಬ ಚೆನ್ನಾಗಿ ತಿಂದು ದೇಹನ ಸರಿಯಾಗಿ ಬಳಸೋದಿಲ್ಲ. ಇದಲ್ಲದೆ ಜೀವಕ್ಕೆ ಇನ್ನೂ ಬೇರೆ ಅಂಶಗಳಿವೆ. ಸರಳವಾಗಿ ಹೇಳಬೇಕಂದ್ರೆ ನೀವು ದೇಹವನ್ನ ಬಳಸ್ತಾ ಹೋದ ಹಾಗೆ ನೀವು ಹೀಗೆ ದಿನಕ್ಕೆ 1,000 ಸರ್ತಿ ಮಾಡಿದರೆ, ಸುಮ್ಮನೆ ಹೀಗೆ 1,000 ಸರ್ತಿ ಮಾಡಿ, ಒಂದು ತಿಂಗಳಲ್ಲಿ ನಿಮ್ಮ ಕೈ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ನೋಡಿ. ಬೇರೆ ಏನೂ ಬೇಡ, ಸುಮ್ಮನೆ ಕೂತು ಇದನ್ನು ದಿನಕ್ಕೆ 1,000 ಸರ್ತಿ ಮಾಡಿ. ಒಂದು ತಿಂಗಳಲ್ಲಿ ನಿಮ್ಮ ಕೈಗಳು ಅದ್ಭುತವಾಗಿ ಕೆಲಸ ಮಾಡೋದು ನೋಡ್ತೀರಾ. ಅದನ್ನೇ ನಿಮ್ಮ ಮೆದುಳಿನ ಜೊತೆ ಮಾಡಿದರೆ ಒಂದು ತಿಂಗಳಲ್ಲಿ ಅದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದನ್ನೇ ನಿಮ್ಮ ಹೃದಯದ ಜೊತೆ ಮಾಡಿದರೆ ಅದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದನ್ನು ನಿಮ್ಮ ಪ್ರಾಣಶಕ್ತಿಯ ಜೊತೆ ಮಾಡಿದರೆ ಅದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇವೆಲ್ಲನೂ ಚೆನ್ನಾಗಿದ್ದಾಗ ಅದು ಆರೋಗ್ಯ. ಅದರಿಂದ ನಿಮ್ಮ ದೇಹವನ್ನು, ನಿಮ್ಮ ತಲೆಯನ್ನು, ನಿಮ್ಮ ಪ್ರಾಣಶಕ್ತಿಯನ್ನು ಬಳಸಬೇಕಷ್ಟೇ. ಈ ಮೂರಕ್ಕೂ ಚೆನ್ನಾಗಿ ವ್ಯಾಯಾಮ ಸಿಕ್ಕಿ ಅವು ಸಂತುಲಿತವಾದರೆ ನೀವು ಆರೋಗ್ಯವಾಗಿರ್ತೀರ. ನನಗೊಮ್ಮೆ ಹೀಗಾಗಿತ್ತು, ತುಂಬ ಹಿಂದೆ ಆಗಿದ್ದು. ಅದು 2ನೇ ಅಥವಾ 3ನೇ ಭಾವಸ್ಪಂದನ ಕಾರ್ಯಕ್ರಮ ಆಗಿತ್ತಷ್ಟೇ. ಅದನ್ನು ನಡೆಸಿಕೊಡ್ತಾ ಇದ್ದೆ. ಅದೊಂದು ಸಣ್ಣ ಚೌಲ್ಟ್ರಿ, ಅಲ್ಲಿ ಸಾಕಷ್ಟು ಸಲ ಮೆಟ್ಟಿಲುಗಳನ್ನು
ಹತ್ತಿ ಇಳಿದು ಮಾಡಬೇಕಾಗಿತ್ತು. ಯಾಕಂದ್ರೆ ವ್ಯವಸ್ಥೆ ಹಾಗಿತ್ತು. ಅದೊಂದು ದಿನ ಲೆಕ್ಕ ಮಾಡಿದೆ. ಆ ದಿನಗಳಲ್ಲಿ ನಾನು ಕಲಿಸಿಕೊಡೋದ್ರ ಜೊತೆಗೆ ಅಡುಗೆ ಮತ್ತಿತರ ಕೆಲಸಗಳನ್ನು ನೋಡಿಕೊಳ್ಳುತ್ತಿದ್ದೆ. ನಾನು ಆ ದಿನ 125 ಸಲ ಮಹಡಿ ಹತ್ತಿ ಇಳಿದಿದ್ದೆ. ಭಾವಸ್ಪಂದನದ ಕೊನೆಯಲ್ಲಿ ನಾನು ತುಂಬಾ ಆರೋಗ್ಯವಂತನಾಗಿದ್ದೆ. ಭಾವಸ್ಪಂದನಕ್ಕೆ ವಾಲಂಟಿಯರಿಂಗ್ ಮಾಡಿದವರು ತುಂಬಾ ಸದೃಢ ಮತ್ತು ಆರೋಗ್ಯವಂತರಾಗಿರ್ತೀರಿ. ಒಮ್ಮೆಲೆ ಅತಿಯಾದ ಚಟುವಟಿಕೆ ನಿಮ್ಮನ್ನು ದಣಿಸಬಹುದು, ಆದರೆ ನಿಮ್ಮ ಜೀವನದಲ್ಲಿ ಚಟುವಟಿಕೆಗಳನ್ನು ಬೆಳೆಸಿಕೊಂಡ್ರೆ ದೈಹಿಕ, ಮಾನಸಿಕ ಮತ್ತು ಪ್ರಾಣಶಕ್ತಿ ಇವೆಲ್ಲನೂ ಬೆಳೆಸಿಕೊಂಡ್ರೆ ಆರೋಗ್ಯ ಬರುತ್ತೆ. ನಿಮ್ಮ ದೇಹ ಉತ್ತಮವಾಗಿ ಕೆಲಸ ಮಾಡುತ್ತಿದ್ದು, ಮನಸ್ಸು ಉತ್ತಮವಾಗಿ ಕೆಲಸ ಮಾಡುತ್ತಿದ್ದು, ನಿಮ್ಮ ಪ್ರಾಣಶಕ್ತಿ ಈ ಎರಡನ್ನು ಬೆಂಬಲಿಸ್ತಾ ಎಲ್ಲ ಚೆನ್ನಾಗಿರೋ ತರ ನೋಡಿಕೊಂಡ್ರೆ ಅದು ಆರೋಗ್ಯ. ಜೀವನ ಉತ್ಸಾಹಪೂರ್ಣವಾಗಿದ್ರೆ ಅದು ಆರೋಗ್ಯ. ಆರೋಗ್ಯ ಅನ್ನೋದೊಂದು ಕಲ್ಪನೆ ಅಲ್ಲ, ವೈದ್ಯಕೀಯ ಕಲ್ಪನೆ ಅಲ್ಲ. ವೈದ್ಯರು ಮತ್ತು ವೈದ್ಯಕೀಯ ಜ್ಞಾನ ಹೆಚ್ಚು ಹೆಚ್ಚು ಅವಶ್ಯಕ ಆಗಿರೋದು ಯಾಕಂದ್ರೆ ನಾವು ಅನಾರೋಗ್ಯಕರ ಜೀವನ ಶೈಲಿಯನ್ನ ಬೆಳೆಸ್ಕೊಂಡಿದ್ದೀವಿ. ಜಗತ್ತಿನಲ್ಲಿ ಹಿಂದೆಂದೂ ಔಷಧಿಗಳಿಗೆ ಇವತ್ತಿರೋಷ್ಟು ಪ್ರಾಮುಖ್ಯತೆ ಇರಲಿಲ್ಲ. ಯಾಕಂದ್ರೆ ನಾವು ಹೆಚ್ಚು ಹೆಚ್ಚು ಕುಳಿತೇ ಕೆಲಸ ಮಾಡ್ತಿರೋದ್ರಿಂದ ನಾವು ಹೆಚ್ಚು ಹೆಚ್ಚು ಕಾಯಿಲೆ ಬೀಳ್ತಿದ್ದೀವಿ. 100 ವರ್ಷದ ಹಿಂದೆ 60 ವರ್ಷದವರು ಏನು ದೈಹಿಕ ಚಟುವಟಿಕೆ ಮಾಡ್ತಿದ್ರು ಅಷ್ಟನ್ನ ಇವತ್ತು 20 ವರ್ಷದವರಿಗೆ ಮಾಡಕ್ಕಾಗಲ್ಲ. ಅಂದ್ರೆ ನಾವು ಮಾನವತೆಯನ್ನ ದುರ್ಬಲವಾಗಿಸ್ತಿದ್ದೀವಿ. A degenerate humanity, we will become over a period of time. ಕಾಲಾಂತರದಲ್ಲಿ ಶಕ್ತಿ ಗುಂದಿದ ಮನುಷ್ಯರಾಗಿ ಬಿಡ್ತೀವಿ. ಅದರಿಂದ ದೇಹವನ್ನು ಬಳಸಬೇಕು. ಆರೋಗ್ಯ ನೀವು ಆವಿಷ್ಕರಿಸೋ ವಿಷಯ ಅಲ್ಲ, ಆರೋಗ್ಯ ನಿಮ್ಮ ವಿಚಾರವಲ್ಲ. ಆರೋಗ್ಯ ಅಂದ್ರೆ ಜೀವ ಚೆನ್ನಾಗಿ ನಡೀತಿರೋದು. ಜೀವ ಪ್ರಕ್ರಿಯೆ ಚೆನ್ನಾಗಿ ಆಗ್ತಿದ್ರೆ ಅದು ಆರೋಗ್ಯ. ಆರೋಗ್ಯ ಜೀವದ ಸ್ವಭಾವ. ಜೀವಶಕ್ತಿ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸೋಕೆ ಬಿಟ್ಟರೆ ಆರೋಗ್ಯವಾಗಿ ಇರ್ತೀರಿ.